ಎಸ್ ಇಲ್ಲಿ ಇನ್ನೂ ನಡೆದಿರುವಂತ ಮತ್ತೊಂದು ಪ್ರಮುಖ ಬೆಳವಣಿಗೆಗಳನ್ನು ನಾವು ಗಮನಿಸಬಹುದು ಅಲ್ಲಿ ಮಾಜಿ ಶಾಸಕರು ಹಾಗೇನೆ ಮಾಜಿ ಮೇಯರ್ ಅವರ ಪುತ್ರನ ನಡುವೆ ನಡೆದಿರುವಂತ ಒಂದು ವಾಗ್ವಾದದ ಬೆನ್ನಲ್ಲೇ ಟಿಕೆಟ್ ವಂಚಿತ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ನಮಗೆ ಟಿಕೆಟ್ ಕೈ ತಪ್ಪೋದಿಕ್ಕೆ ಮಾಜಿ ಶಾಸಕ ಜೆ ಆರ್ ಲೋಬೋ ಕಾರಣ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಅಲ್ಲಿ ಹೇಳಿಕೊಂಡಿರುವಂತದ್ದು ಅದರ ಜೊತೆಗೆ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಅವರ ಪರವಾಗಿ ಕೂಡ ಜಯಘೋಷವನ್ನ ಹಾಕಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಜೊತೆಗೆ ಹಿರಿಯ ಕಾಂಗ್ರೆಸ್ ಮುಖಂಡರಲ್ಲಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಾವು ನಿಷ್ಠಾವಂತರಾಗಿ ಕೆಲಸವನ್ನ ಮಾಡೋದಕ್ಕಷ್ಟೇ ನಾವು ಬಳಕೆ ಆಗ್ತಾ ಇದ್ದೀವಿ ಆದರೆ ಅದನ್ನ ಬಿಟ್ಟು ನಮಗೆ ರಾಜಕೀಯವಾಗಿ ಮುಂದಕ್ಕೆ ಬರೋದಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತ ವಿಚಾರಗಳನ್ನು ಮುಂದಿಟ್ಟುಕೊಂಡು ಆಳಲನ್ನ ತೋಡಿಕೊಂಡಿದ್ದಾರೆ ಅನ್ನುವಂತದ್ದು ಇದು ಕೂಡ ವ್ಯಾಪಕವಾಗಿ ಈಗ ಚರ್ಚೆಗೆ ಒಳಗಾಗ್ತಾ ಇದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಹರೀಶ್ ಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಏನಿದು ಘಟನೆ ಏನು ಹೇಳ್ತೀರಿ ಅನ್ನುವಂತದ್ದು ಇಲ್ಲ ಅಂತ ಘಟನೆ ಅಲ್ಲಿ ನಡೆಯಲಿಲ್ಲ ಓಕೆ ಓಕೆ ಅವರು ಅವರ ವಾರ್ಡ್ ಅವರು ಮತ್ತೆ ಅವರ ಎಕ್ಸ್ಎಂಎಲ್ಎ ಅವರು ಏನೋ ಮಾತಾಡ್ಕೊಂಡಿದ್ರು ಯಾರೆಲ್ಲ ಗೊಬ್ಬರ ಹೊಡ್ಕೊಂಡಿದ್ರು ಈ ಕ್ಯಾಂಡಿಡೇಟ್ ಎಲೆಕ್ಷನ್ ಟೈಮ್ ಅಲ್ಲಿ ಇದೆಲ್ಲ ಕಾಮನ್ ಓಕೆ ದೊಡ್ಡ ಅಂತ ಗಡಿಬಿಡಿ ಅಥವಾ ಗಲಾಟೆ ಗಲಾಟೆ ಏನಾಗ್ಲಿಲ್ಲ ಅವರು ಸ್ವಲ್ಪ ಮಾತಾಡಿಕೊಂಡಿದ್ದಾರೆ ಅವರು ಅವರು ಬಹಳ ಫ್ರೆಂಡ್ಸ್ ಅವರು ಅವರನ್ನು ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ತಯಾರು ಮಾಡಿದ್ದು ಇವ್ರೆ ಸ್ವಲ್ಪ ಮಾತಾಡಿಕೊಂಡಿದ್ದಾರೆ ಚುನಾವಣೆ ಸಂದರ್ಭ ಟಿಕೆಟ್ ಸಿಗ್ಲಿಲ್ಲ ಅಂತ ಕೆಲವರಿಗೆ ಬೇಸರ ಆಗ್ತದೆ ಎಕ್ಸ್ಪ್ರೆಸ್ ಮಾಡ್ತಾರೆ ಎಲ್ರಿಗೂ ತಾಳ್ಮೆ ಒಂದೇ ತರ ಇರುದಿಲ್ಲಲ್ವ ಸ್ವಲ್ಪ ಏನೋ ಮಾತಾಡಿಕೊಂಡಿದ್ದಾರೆ ಅಷ್ಟೇ ಬೇರೇನು ದೊಡ್ಡ ಅಂತದ್ದು ಏನಾಗ್ಲಿಲ್ಲ ಓಕೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ನ ಹಿರಿಯ ಮುಖಂಡರಿದ್ರು ಅದರ ಜೊತೆಗೆ ಮುಖಂಡರ ಎದುರೇ ಅಸಮಾಧಾನವನ್ನ ಕೂಡ ತೋರ್ಪಡಿಸಿಕೊಂಡಿರುವಂತಹ ವಿಚಾರ ಇದು ಏನನ್ನ ಸೂಚಿಸುತ್ತೆ ಅನ್ನುವಂತ ಸರ್ ಇಲ್ಲಿ ಅಸಮಾಧಾನ ನೋಡಿ ಎಲ್ಲ ವಾರ್ಡ್ ಎಲ್ಲರನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಉಂಟಾ ಕೆಲವು ಕಡೆ ಆಗ್ತದೆ ಕೆಲವು ಕಡೆ ಅಸಮಾಧಾನ ಇರ್ತದೆ ಈಗ ರಾಜಕೀಯ ಪಕ್ಷ ಅಂದ ಮೇಲೆ ಅಸಮಾಧಾನ ಒಂದು ಕಲ್ಲ ಕಡೆ ಇರ್ತದೆ ಈಗ ನಮ್ಮ ಪಾರ್ಟಿಯಿಂದಲ್ಲ ಇನ್ನೊಂದು ಪಾರ್ಟಿಯಲ್ಲಿ ಕೂಡ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗುವಾಗ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಅಸಮಾಧಾನಗಳು ಇದ್ದೇ ಇರ್ತವೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಪಾರ್ಟಿಯಲ್ಲಿ ಕೂಡ ಹೇಳಲಿಕ್ಕೆ ಸಾಧ್ಯ ಮುಖ್ಯ ಇನ್ನೊಂದು ವಿಚಾರ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಮುಖ್ಯವಾಗಿ ಈಗ ಶಾಸಕ ವೇದವ್ಯಾಸ ಕಾಮತ್ ಪರವಾಗಿ ಅಲ್ಲಿ ಜೈಕಾರಗಳು ಕೂಡ ಕೇಳಿ ಬಂದಿದೆ ಏನಾಗ್ತಾ ಇದೆ ಅನ್ನುವಂತ ಸರ್ ಅಲ್ಲಿ ಗಮನಕ್ಕೆ ಬರಲಿಲ್ಲ ಅದೇನು ಓಕೆ ಧನ್ಯವಾದಗಳು ಹರೀಶ್ ಕುಮಾರ್ ಅವರೇ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ ಉಪಕಾರ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸತಾಯಗತವಾಗಿ ನಾವು ದುಡಿತಾ ಇದೆ ನಿಕ್ತಾ ಅಂತ ಕಾರ್ಯಕರ್ತರು ಗೊತ್ತುಂಟು ಸರ್ ಎಂತ ಈ ತನ್ನೇ ಮಲ್ಲಿ ಏರಿ ಏರ್ಲತ್ತಿ ಜೆ ಆರ್ ಲೋಬೋ ಎಂತ್ಲಿಗೆ 60ನೇ ವಾರ್ಡ್ ಅನ್ಯಾಯ ಮಲ್ತೆ ಹೊಸ ಮುಖ ಹೊಸ ಮುಖಕ್ಕೆ ಕೊಟ್ಟೆ ಮುರಾರಿ ಮತ್ತಿನ ಆಸೀಪು 3 ವರ್ಷ ಇನ್ನು ಜೆ ಡಿ ಎಸ್ ಹಿಡಿದು ಆಯ್ ಟಿಕೆಟ್ ಕೊಡ್ತಾರೆ ಸರ್ ಎಂತ್ಲಿ ಮಸ್ತ್ ಅನ್ಯಾಯ ಆಗ್ತೀನಿ ಸರ್ ಎಂತ್ಲಿ ಏರ್ ನಡೆ ಪಡಂತ ಸರ್ ಹೀರೇ ಎಂತ್ಲಿ ಬರುತ್ತ ಲೋಬ ಆತನ ಲೋಬ ಬಂದ ಕಾಂಗ್ರೆಸ್ ಆತಂದೆ ವಾರ್ಡಲ್ಲಿ ಬಿಲಾಲ್ ಮೈದಿನ್ ಅವರು 24 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸತಾಯಗತವಾಗಿ ಕಾಂಗ್ರೆಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ